ದಿನ ಇದೆ ಗೋಳಾಯ್ತು ನಂಗೆ. ಅವಳಂತೂ ಈ ಮನೆ ಬಿಟ್ಟು ತೊಲಗಲ್ಲ. ನೀವು ದಿನ ಹೀಗೆ ಕನ್ವರ್ಸೋದನ್ ಬಿಡಲ್ಲ. ನಮ್ಮ ಮನೆ ಬೆನ್ನು ಗಂಟಿರೋ ಶನಿ ಅವಳು. ಮಲ್ಲಿ, ಇವತ್ ನಂಗೆ ಎಂತ ಒಳ್ಳೆ ಕನ್ಸ್ ಬಿದ್ದಿತ್ತು ಗೊತ್ತಾ? ಹುಣ್ಣಿಮೆ ಬೆಳಕು, ಒಂದ್ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ನನ್ ಸುತ್ತ ನೀನೆ, ಪೂರ್ತಿಯಾಗಲ್ಲಿ ನಗ್ನಗ್ತಾ ಇದ್ದೆ. ತೋಟ ತುದಿಲಿ ಒಂದ್ ಕೆಂಪು ಬಾಗ್ಲು, ಅದ್ರ ಹತ್ರ ಇನ್ನೇನ್ ಹೋಗ್ಬೇಕು? ಅಷ್ಟ್ರಲ್ಲಿ ಎಚ್ಚರ ಆಗೋಯ್ತು. ಗುಡ್ ಮಾರ್ನಿಂಗ್ ಅಜ್ಜ. ಸಾರಿ ಗೌರಮ್ಮ, ಎಚ್ಚರ ಆಗಿದ್ದು ಸ್ವಲ್ಪ ತಡ ಆಗೋಯ್ತು. ನಾನ್ ಗುಡ್ ಮಾರ್ನಿಂಗ್ ಹೇಳಿದ್ರೆ ನೀವು ಸಾರಿ ಹೇಳ್ತೀರಲ್ಲ. ಗುಡ್ ಮಾರ್ನಿಂಗ್ ಹೇಳಿ. ಈ ಅಜ್ಜನಿಗೆ ಯಾವ ಗುಡ್ ಮಾರ್ನಿಂಗ್ ಇಲ್ಲ ಕಣಮ್ಮ, ಬರೀ ಸಂಕಟ ಮಾತ್ರ. ಏನಜ್ಜ ನೀನು, ಬ್ರಿಟಿಷರ ಮುಂದೆ ಅಷ್ಟು ಧೈರ್ಯವಾಗಿ ನಿಂತು ಜೈಲ್ಗೆಲ್ಲ ಹೋಗಿ ಬಂದಿದ್ಯಾ? ಇದಕ್ಕೆಲ್ಲ ಬೇಜಾರ್ ಮಾಡ್ಕೋತಾರ? ಅದು ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಕಣಮ್ಮ, ಇದು ನಿನ್ನ ಕನಸನ್ನ ಕಟ್ಟಾಕೋದಕ್ಕೆ. ಯಾವತ್ತು ನಿನಗೆ ಈ ಚೈನಿಂದ ಬಿಡುಗಡೆ ಸಿಗುತ್ತೋ ಏನೋ. ಅಜ್ಜ, ಇದ್ರಿಂದ ನನಗ್ ಬಿಡುಗಡೆ ಸಿಕ್ಕಿದ್ರೆ ನಿನ್ಗೆ ಕೆಲ್ಸ ಜಾಸ್ತಿ. ಇವಾಗ ಬೆಳಗ್ಗೆ ಹೊತ್ತು ವಾಕಿಂಗು ಯೋಗ ಅಂತೆಲ್ಲ ಮಾಡ್ತೀಯ, ಆಮೇಲೆ ರಾತ್ರಿ ಹೊತ್ತು ನನ್ನಿಂದ ಜಾಗಿಂಗ್ ಮಾಡ್ಬೇಕಾಗಿತ್ತು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೊರಗಲ್ಲೇ ಕಳೆದೋಗಿರೋನು. ನನ್ ಜಾಗದಲ್ಲಿ ಬೇರೆ ಯಾರು ಇರೋದಕ್ ಬಿಡೋದು ಇಲ್ಲ. ನಾನು ನಿನ್ ಪ್ರೀತಿ ನನಗ್ ಮಾತ್ರ. ಇವಾಗ ತಿಂಡಿಗೆ ಏನ್ ತಿಂತೀಯ ಹೇಳು, ಪಟ ಪಟ ರೆಡಿ ಮಾಡ್ಬಿಡ್ತೀನಿ. ಮಲ್ಲಿ, ನಿಂಗ್ ಆಮೇಲೆ ಸಿಗ್ತೀನಿ. ಗೌರಿ ಶ್ರೀ ಗೌರಿ, ಗೌರಿ ಶ್ರೀ ಗೌರಿ, ಗೌರಿ ಶ್ರೀ ಗೌರಿ, ಗೌರಿ ಶ್ರೀ ಗೌರಿ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿ ಹರಿದನ. ಪೇಪರ್ ಸದಾ ದೇಶ, ಅದಕ್ಕೆ ಹೀಗೆ ಪೇಪರ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರು ಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಬರ್ರ. ಹೀಗೆ ಮರೆಯಲ್ಲಿ ನಿಂತು ಹೊಡೆಯೋದು. ಏಯ್ ಮಂಜ, ನಿನ್ಗೆ ಏನಾಗಿಲ್ಲ ತಾನೆ? ನನ್ಗೇನಾಗಿಲ್ವೋ, ನಿನ್ಗೇನು ಆಗಿಲ್ಲ ತಾನೆ?
ನನ್ಗೇನಾಗಿಲ್ಲ, ಸೈಕಲ್ ಎತ್ತು. ಅಣ್ಣ ರಕ್ತ ಬರ್ತಾರ ಆಗಿದೆ, ನೋವಾಗಿದ್ರೆ ಹೇಳಣ. ಹೇಳಿದ್ರೆ ಏನ್ ಮಾಡ್ತೀಯ? ಮಂಗಳಮ್ಮನ ಹತ್ರ ಹೇಳಿ ನಾಟಿ ವೈದ್ಯ ಮಾಡ್ತೀಯ? ಯಾವ್ದೇ ಕಾರಣಕ್ಕೂ ಮಂಗಳಮ್ಮನ್ ಗೊತ್ತಾಗ್ಬಾರ್ದು. ಇದ್ ಯಾವ ಬೇವರ್ಸಿಗಳು ಮಾಡಿದಾರ ನನ್ ಚೆನ್ನಾಗ್ ಗೊತ್ತು. ಅವ್ರ ರಾಚಾರ ನಾನ್ ಬೆಳೆಸ್ತೀನಿ. ಅವನಲ್ಲ ಕಣ, ಈ ತರ ಬೆನ್ನಿಂದ ನಿಂತು ಓಡಿಸೋದು ಅವನೊಬ್ನೇ. ಇವತ್ತು ಕಂಬಳ ಅಲ್ಲ, ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಕಳ್ಳು ಕೊಡಿಸಿ ಕಳ್ಸಿರ್ತಾನೆ. ಅದಕ್ಕೆ ಈ ಬೀದಿ ನಾಯಿಗಳು ನನ್ನಿಂದ ಬಿದ್ದಾವೆ. ಈ ವಿಷಯ ಮಂಗಳಮ್ಮ ಗೊತ್ತಾದ್ರೆ ನಿನ್ ಕಂಬಳನು ಬಂದು ನೀನು ಬಂದು ಬಾಯಿ ಮುಚ್ಕೊಂಡು ನಡಿ. ಕಂಬಳ ಮುಗಿಯೋ ತನಕ ಈ ವಿಷಯ ನಮ್ಮಲ್ಲೇ ಇರ್ಬೇಕು. ಅಜ್ಜ ಕಾಫಿ ರೆಡಿ. ಓ ನಮ್ ಸೂಪರ್ ಮ್ಯಾನು ರೆಡಿ ಆಗ್ಬಿಟ್ಟಿದ್ದಾರೆ ನೋಡು. ನಿಮ್ ಮುತ್ತಜ್ಜಿ ಕಾಲದಲ್ಲಿ ಈ ಮನೆಯಲ್ಲಿ ಮೂರ್ ಜನ ಅಡಿಗೆ ಬಟ್ಟಿದ್ದಂತೆ ಗೊತ್ತಾ? ಹ್ಮ್ ಸರಿಯಾಗಿ ಹೇಳ್ದೆ. ನಿಮ್ ಮುತ್ತಜ್ಜಿ ಕಾಲದಲ್ಲಿ ಮನೇಲಿ 70 ಜನ ಇರ್ತಿದ್ರಂತೆ. ಆದ್ರೆ ಇವಾಗ ನಾವೆಷ್ಟ್ ಜನ ಇದೀವಿ? ಆ ಕಡೆ ಈ ಕಡೆ ಹೊರ್ಗಡೆ ಕೆಲ್ಸ ಮಾಡ್ದವ್ರನ್ನ ಲೆಕ್ಕ ಹಾಕೊಂಡ್ರುವೆ 10 ಜನ. ಇನ್ ಮನೇಲಿ ನಾನು ನೀನು ಅಜ್ಜಿ ಅಪ್ಪ. ಅಪ್ಪ ಅಂತೂ ಮನೇಲಿ ಇದ್ರೆ ಇದ್ರು, ಇಲ್ಲ ಅಂದ್ರೆ ಇಲ್ಲ. ಇನ್ನು ಅಜ್ಜಿ, ಅದ್ ಬಿಟ್ರೆ ನಾನು ನೀನು. ನಾವ್ ತಿನ್ನೋದು ಒಂದ್ ಅನ್ನ ಸಾಂಬಾರು ಪಲ್ಯ, ಅದಕ್ಕೆ ಕೆಲ್ಸೋರ್ ಬೇರೆನಾ? ನಾವ್ ತಿನ್ನೋ ಅಡ್ಗೆನ ನಾವ್ ಮಾಡ್ಕೊಂಡ್ರೆ ಚಂದ. ಆ ಒಗ್ಗರಣೆ ಪರಿಮಳ, ಅನ್ನ ಬಸಿಯೋ ಖುಷಿ, ನಿಮ್ಗ್ ಗೊತ್ತಾ? ಅಡ್ಗೆ ಮಾಡೋದು ಒಂಥರ ಸ್ಟ್ರೆಸ್ ಬಸ್ತರು. ತಲೆಲಿ ಏನೇ ಯೋಚನೆ ಇದ್ರು ಅಡ್ಗೆ ಮಾಡಕ್ ಶುರು ಮಾಡಿದ್ಮೇಲೆ ಎಲ್ಲಾನು ಮೈ ಆಗೋಗುತ್ತೆ. ಅಜ್ಜ ನಿಮ್ ಪುಂಡಿ ಗಟ್ಟಿ ಅಜ್ಜಿ ಮಾಡೋ ತರನೇ ಆಗಿದೆ. ನಾವು ಅಡ್ಗೆನ ಎಷ್ಟು ಶ್ರದ್ಧೆ ಪ್ರೀತಿಯಿಂದ ಮಾಡ್ತೀವೋ ಅಷ್ಟು ರುಚಿ ಜಾಸ್ತಿ ಆಗತ್ತಂತೆ. ನಾವ್ ಅದನ್ನ ಅದೇ ಪ್ರೀತಿಯಿಂದ ಬಡಿಸ್ದಾಗ ಎಲ್ರು ಕೈ ಚಪ್ಪರ್ಸ್ಕೊಂಡ್ ತಿಂತಾರಲ್ವಾ, ಅದನ್ ನೋಡೋ ಮಜ್ಜಾನೇ ಬೇರೆ. ಆ ಅದೃಷ್ಟ ಈ ಮನೆಯವ್ರಿಗೆ ಎಲ್ಲಿಂದ ಬರ್ಬೇಕು ಬಿಡು ಗೌರಮ್ಮ. ಆ ರಘುರಾಮನ್ಗೆ ಪುರ್ಸೋತಿರಲ್ಲ. ಇನ್ನು ನಿಮ್ಮ ಅಣ್ಣ ಬೆಂಗ್ಳೂರ್ಗೆ ಹೋಗಿ ಕೂತವನೆ, ನಿಮ್ಮ ಅಜ್ಜಿ ಹೇಳಿ ಏನು ಪ್ರಯೋಜನ ಇಲ್ಲ ಬಿಡು. ಅಜ್ಜ ನನ್ ಲೈಫಲ್ ನನ್ಗಿರೋ ದೊಡ್ಡ ಆಸೆ ಏನ್ ಗೊತ್ತಾ? ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೇಕು, ಫುಲ್ ಫ್ಯಾಮಿಲಿ. ಅಜ್ಜ ಎಲ್ರು ಎಲ್ಲಾ ಕೆಲ್ಸನು ಹೋಗ್ರು ಆಚೆಗೆ ಅಂತ ಸೈಡ್ ಗೊಡ್ಸಿ ಒಂದ್ ದೊಡ್ಡ ಬಾಳೆ ಎಲೆ ಹಾಸಿ 32 ತರ ವೆರೈಟಿ ಅನ್ನ ಸಾಂಬಾರು ಪಲ್ಯ ರಸಂ ಎಲ್ಲನು ಕೈ ಚಪ್ಪಡ್ಸ್ಕೊಂಡ್ ತಿಂತಿದ್ರೆ ಏನ್ ಸಖತ್ತಾಗಿರತ್ತಲ್ವಾ? ಅಪ್ಪ ನನ್ಗೆ ಊಟ ಮಾಡ್ಸೋದು, ಅಜ್ಜಿಗ್ ನೆತ್ತಿಗೆರ್ದಾಗ ನಿನ್ ಪ್ರೀತಿಯಿಂದ ತಲೆ ತಟ್ಟಿ ನೀರ್ ಕುಡ್ಸೋದು, ಪಾಯಸಕ್ಕೋಸ್ಕರ ನಾನು ಅಣ್ಣ ಜಗಳ ಆಡೋದು, ನೆನ್ಸ್ಕೊಂಡ್ರೆ ಸೂಪರ್ ಆಗಿರುತ್ತೆ ತಾತ. ಅಜ್ಜ ನಗ್ಬಣ ನೀನು. ಈ ಹಂದಿ ಮತ್ತೆ ಬಂದಿರ್ಬೇಕು ದರಿದ್ರದು. ಇವತ್ತೇನಾದ್ರೂ ನನ್ನ ಕೈಗೆ ಸಿಗ್ಬೇಕು, ಇದ್ರ ಜನ್ಮ ಜಾಲಾಡೋದು. ಭಾರತಿ, ಆ ಮಗು ಹೊಟ್ಟೆ ಯಾಕೆ ಉರಿಸ್ತಾ ಇದೆಯಾ? ದಿನ ಅಷ್ಟು ಪ್ರೀತಿಯಿಂದ ಕಾಫಿ ಮಾಡ್ಕೊಡ್ತಾರೆ, ಒಂದು ದಿವಸ ನಾನು ಕುಡಿದಿದ್ದೇನೆ? ನೀನು ದಿನ ಬೇಡ ಅಂದ್ರೂ ನನ್ ಮುಖದ ಮುಂದೆ ಕಾಫಿ ತಂದಿಟ್ರೆ ನಾನೇನ್ ಮಾಡ್ಲಿ? ನೆನ್ಪಿಟ್ಕೊಳ್ಳಿ, ನಾನ್ ಸಾಯೋ ಸಮಯ ಏನಾದ್ರೂ ಬಂದ್ರೆ ಅವಳ ಕೈಯಿಂದ ಒಂದು ಹನಿ ಗಂಗೆ ನೀರ್ ಕೂಡ ನನ್ ಬಾಯಿಗೆ ಬಿಡೋ ಹಾಗಿಲ್ಲ. ನಾನ್ ನರ್ಕಕ್ ಹೋದ್ರೂ ಪರವಾಗಿಲ್ಲ. ಭಾರತಿ ಅಜ್ಜಿ, ನನ್ ಮೇಲೆ ಸಿಟ್ಟಿದೆ ಗೊತ್ತು, ಆದ್ರೆ ಸಾವಿನ ಬಗ್ಗೆ ಯಾಕೆ ಮಾತಾಡ್ತೀರಾ ಅಜ್ಜಿ?
ನಿಮ್ಮಅಮ್ಮನೂ ಹೀಗೆ ಹೀಗೇ ಮಾತಾಡ್ತಾ ಇದ್ಲು. ಅದ್ ಯಾವಾಗ ನಮ್ಮ ಮನೆ ಹೊಸಲ್ ದಾಟಿ ಒಳಗಡೆ ಕಾಲಿಟ್ಲೋ ಇಡೀ ಮನೆ ತುಂಬಾ ಕತ್ತಲು ತುಂಬಿಕೊಂಡ್ಬಿಡ್ತು. ಅವಳು ಹೋದ್ಮೇಲೆ ಅದ್ರ ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ಕೊಂಡೆ. ಹ್ಮ್, ಇಲ್ಲ ನೀನ್ ಒಕ್ಕರಿಸ್ಕೊಂಡ್ಬಿಟ್ಟೆ. ರೇ, ಆ ಸರ್ವರ್ ಗಂಡ ಬಂದಿತ್ತಲ್ಲ, ಏನಾಯ್ತು? ಫೋನ್ ಗಿನ್ ಮಾಡಿದ್ರ? ಇಲ್ಲ, ಯಾರು ಫೋನ್ ಮಾಡಿಲ್ಲ. ಅವ್ರು ಮಾಡ್ಲಿಲ್ಲ, ಸರಿ. ನೀವು ಮಾಡಿದ್ರ? ಇಲ್ಲ ಅಲ್ಲ. ಅವಳು ಆಡ್ತಾಳೆ ಅಂತ ಅವ್ರ ಸಮಕ್ ನೀವು ಆಡಿ. ಬೆಳಗ್ಗೆ ಸಂಜೆ ಇದು ಕಾಫಿ ಕುಡಿ ಕಾಫಿ ಕುಡಿ ಅಂತ ನನಗ್ ಬಲವಂತ ಮಾಡೋದ್ರ ಬದ್ಲು ಮೊದ್ಲು ಅವಳಗೊಂದು ಗಂಡ ಹುಡುಕಿ ಗಂಟ್ ಹಾಕ್ಸಿ ಈ ಮನೆಯಿಂದ ಆಚೆ ತೊಲಗಿಸಿ. ಕಾಣಬಲ್ಲೇನೆ ಒಂದು ದಿನ. ಎಂತ ಮಾತಾಡ್ತಾ ಇದೀಯ ನೀನು? ಕರಗಲಾರನೆ ಒಂದು ದಿನ. ಗೌರಮ್ಮ, ಅಜ್ಜ, ನೀನ್ ನಂಗೆ ಅವ್ರ ಬಗ್ಗೆ ಹೇಳ್ಬೇಕಾ? 22 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರ ಮನ್ಸೇನು ಅನ್ನೋದು ಗೊತ್ತು, ನಿಮ್ ಹಸ್ವೇನು ಅನ್ನೋದು ಗೊತ್ತು. ಇನ್ನು 5 ನಿಮಿಷದಲ್ಲಿ ನಿಮಗ್ ತಿಂಡಿ ಕೊಡ್ಲಿಲ್ಲ ಅಂದ್ರೆ ಊರ್ಗೆಲ್ಲ ಕೇಳಿಸೋ ಹಂಗ ತೇಗ್ತೀರಾ. ಪುಂಡಿಗಟ್ಟಿ ರೆಡಿ ಆಗಿದೆ, ಕಾಯಿ ಚಟ್ನಿ ರೆಡಿ ಮಾಡ್ಬಿಡ್ತೀನಿ. ಕಾಲೇಜ್ ಇಲ್ವೇನಮ್ಮ? ನಮ್ಮೂರಲ್ಲಿ ಕಮಲ ಇದೆ ಅಂದ್ಮೇಲೆ ಕಾಲೇಜ್ಗೆ ಹೋಗಕ್ಕಾಗತ್ತಾ? ತಿಂಡಿ ಮಾಡೋದು ಕಮಲಕ್ಕೆ ಹೋಗೋದು ಅಷ್ಟೇ. ಆಯ್ತು ಹೋಯ್ತು ಅನ್ನೋದಿಲ್ಲ, ಏನಾದ್ರೂ ಒಂದ್ ಟ್ಯಾಕ್ಸ್ ಹಾಕ್ತಾನೆ ಇರ್ತೀರಪ್ಪ. ಅಲ್ಲ ಅಮ್ಮ, ಅಪ್ಪ ಇಲ್ಲೇ ಇದ್ದಿದ್ರೆ ನಾವ್ ಇಷ್ಟೊಂದ್ ಕಷ್ಟ ಪಡ್ಬೇಕಾಗೇ ಇಟ್ಟಿರ್ಲಿಲ್ಲ. ಆದ್ರೆ ಇವಾಗ ನೋಡು, ಎಲ್ಲದಕ್ಕೂ ಅಣ್ಣನ್ನೇ ನಂಬ್ಕೊಬೇಕ್ ನಾವು. ಅವನು ಎಷ್ಟೊಂದ ಕಷ್ಟ ಪಡ್ತಾನೆ ಪಾಪ. ಅವ್ರ ಇಲ್ಲಿದ್ರೆ ಹೆಂಗೆ ದುಡಿಯಕಾಗತ್ತೆ? ಬರೋ 3 ಕಾಸಿಗೆ ಹಗಲು ರಾತ್ರಿ ಕಷ್ಟಪಟ್ಟು ಆಳ ತರ ದುಡಿತಾ ಇದಾರೆ. ಇಷ್ಟೆಲ್ಲ ಕಷ್ಟಪಟ್ರೆ ಇನ್ 5-10 ವರ್ಷ ಕೈ ತುಂಬಾ ಸಂಬಳ ಬರ್ಬೋದು. ಏನು ಹಾಗಾದ್ರೆ ಅಣ್ಣನ ಹತ್ರ ದುಡ್ಡು ಕೇಳದೆ ಬೇಡ ಬಿಡು, ಅಪ್ಪ ಬಂದಾಗ ಅವ್ರ ಹತ್ರನೇ ಇಸ್ಕೊಳ್ಳೋಣ. ಅಜ್ಜಿ ಬಾಯಿ ಕರೆಟ್ಟಿದ್ದಲ್ಲ, ಮಾತಾಡ್ಬೇಡ. ನಾನು ಹೋಗಿ ಸುಮ್ನೆ ನೋಡ್ಕೊ ಬರ್ತೀನಿ ಅಷ್ಟೇ. ಅಪ್ಪ ಅಣ್ಣನ ಹತ್ರ ಏನ್ ದುಡ್ಡು ಕೇಳೋದ್ ಬೇಡ. ನೀವಿಬ್ರು ಬೇಕಿದ್ದೆ ಸತ್ಯ ಹರಿಸನ್ನು ಮಕ್ಕಳೇ ಆಗಿರಿ, ನಾನ್ ಅಮ್ಮನ ಮಗಳು. ಅಮ್ಮ ನಂಗೆ ದುಡ್ಡು ಬೇಕಷ್ಟೇ. ನಮ್ಗಿಲ್ಲಿ ಆಶ್ರಯ ಸಿಕ್ಕಿರೋದೇ ದೊಡ್ಡದು, ದುಡ್ಡು ಕೇಳೋ ಚೆನ್ನಾಗಿರಲ್ಲ ಕಣೆ. ಈಗ ಜಾತ್ರೆಗೆ ಹೋಗಿ ಏನ್ ಮಾಡೋದು, ಮನೆಲ್ಲೇ ಇರೋಣ ಬಿಡು. ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಅಮ್ಮ, ಅತ್ತೆ, ನಾನೊಬ್ಬ ಮನೇಲಿ ಇದ್ದೀನಿ ಅಂತ ಗೊತ್ತಿದ್ದು ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ನಿಮ್ಗೆ ಜಾತ್ರೆಗೆ ದುಡ್ಡು ಬೇಕಿದ್ರೆ ನನ್ನ ಹತ್ರ ಕೇಳಿ. ನಾನು ಬಡವನೇ ಆಗಿರ್ಬೋದು, ಹಾಗಂತ ಹೇಳಿ ನನ್ನ ತಂಗಿ ತಮ್ಮನ ಚಿಕ್ಕ ಪುಟ್ಟ ಆಸೆಗಳನ್ನ ಈಡೇರ್ಸಕ್ ಆಗದೆ ಇರೋಷ್ಟು ಬಡವ ಅಲ್ಲ ನಾನು. ಹ್ಮ್, ಸಾಕ ನಿನ್ಗೆ. ಥ್ಯಾಂಕ್ಸ್ ಅಣ್ಣ. ತಗೋ ನಿನ್ಗೆ. ನನ್ಗೇನು ದುಡ್ಡು ನಂಗೆ ಬೇಡ. ಅಯ್ಯೋ ಕೊಡಣ್ಣ ಇಲ್ಲಿ, ಈ ಕೋತಿ ನಿನ್ ಮುಂದೆ ಬೇಡ ಅಂತಾನೆ. ಅಲ್ಲೋದ್ರೆ ನನ್ಗೆ ಕೇಳ್ತಾನೆ, ನಾನೇ ಕೊಡಿಸ್ತೀನಿ. ಸರಿ ಹಾಗಾದ್ರೆ ಈಗ ಎಲ್ರು ಹೋಗಿ ಪಟ ಪಟ ಅಂತ ರೆಡಿ ಆಗಿ. ಅಪ್ಪೋ, ನಮ್ಮಿಂದ ನಿಂಗೆ ತುಂಬಾ ತೊಂದರೆ ಆಗ್ತಿದೆ ಅಲ್ವೇನಾ? ಮತ್ತೆ 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 ಅದನ್ನೇ ಹೇಳ್ತೀರಲ್ಲ, ದುಡ್ಡಿರೋ ಏನಕ್ಕೆ ಖರ್ಚು ಮಾಡೋದಿಕ್ಕೆ? ತಗೊಳ್ಳಿ, ನಿಮ್ಗೂ ಖರ್ಚಿರುತ್ತೆ. ತುಂಬಾ ದೊಡ್ಡ ಮನ್ಸು ಕಣ ನಿಂದು. ಅತ್ತೆ ಅರ್ಚನೆ ಇಲ್ಲಿ ಅಲ್ಲಿ ರೂಮಲ್ಲಿ ಇದ್ದಾಳೆ.
ಹೇಗಿದ್ರು ಮಕ್ಕಳ ಕಮಲಕ್ಕೆಲ್ಲ ಸಿದ್ಧನಾ? ಇವತ್ ನೀವಿಬ್ರು ಗೆಲ್ಲಬೇಕು ಆಯ್ತಾ? ಭಾರತಮ್ಮನವ್ರ ಆರ್ಡರ್ ಆಗಿದೆ, ಹೇಳದ್ಮೇಲೆ ಮುಗೀತು, ನೀವು ಗೆಲ್ಲಬೇಕು. ಅಲ್ಲಮ್ಮ, ಇಷ್ಟು ವರ್ಷದ ಕಂಬಳದಲ್ಲಿ ನೀವು ಯಾವತ್ತಾದ್ರೂ ಸೋತಿದ್ದೀಯಾ? ಅದರಲ್ಲೂ ನಮ್ಮ ಅಪ್ಪು ಗದ್ದೆ ಗಿಳದ ಅಂದ್ರೆ ಮುಗೀತು, ಗೆಲುವು ನಮ್ದೇ. ಕಳೆ ಯಜಮಾನ್ರೆ, ಅಪ್ಪು ಹಗ್ಗ ಹಿಡಿದ್ರೆ ನಮ್ ಕೋಣ ಜಿಂಕೆ ಆಗುತ್ತೆ ಅಂತ ಸುಮ್ನೆ ಹೇಳ್ತಾರಾ? ಅಜ್ಜಿ ನೀವು ಕೈ ಜೋಡಿಸಿ. ಈ ಮನೆ ಹಲೋ ಹೇಳ. ಇಲ್ಲ ಕಣ, ಮನೇಲಿ ಎಲ್ರು ಅಣ್ಣನ ದುಡಿಮನೆ ನಂಬ್ಕೊಂಡಿದೀವಿ. ಪಾಪ ಅವನಾದ್ರೂ ಎಷ್ಟು ಅಂತ ದುಡಿಬೇಕು ಹೇಳು. ಅದಕ್ಕೆ ನಾನು ಕೆಲಸ ಮಾಡಿ ಅಣ್ಣಂಗೆ ಈ ಮನೆಗೆ ಸ್ವಲ್ಪ ಸಹಾಯಕ್ಕಾಗೋಣ ಅಂತ. ಇಲ್ಲ ಇಲ್ಲ ಇಲ್ಲ, ಕಾಲೇಜ್ ಮುಗಿಸಿ ಸಂಜೆ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತಿದ್ದೀನಿ. ನಂಗೆ ಅಣ್ಣ ಒಬ್ಬನೇ ಕೆಲಸ ಮಾಡ್ತಿರೋದು ನೋಡಕ್ ಆಗ್ತಿಲ್ಲ ಕಣ. ನಿಂಗೆ ಹೇಗಿದ್ರು ತುಂಬಾ ಜನ ಗೊತ್ತಲ್ಲ, ಪ್ಲೀಸ್ ಒಂದು ಕೆಲಸ ಹುಡುಕೊಡ. ಅರ್ಚನಾ, ಓದೋ ಟೈಮಲ್ಲಿ ಓದೋದ್ ಬಿಟ್ಟು ಏನೇ ಕೆಲಸ ಗೆಲ್ಸ ಅಂತ? ಅಲ್ಲ ಅಲ್ಲ, ನಿಂಗೆ ಏನ್ ಕಡಿಮೆ ಆಗಿದೆ ಅಂತ ನೀನ್ ಕೆಲಸ ಮಾಡ್ಬೇಕು? ನಿನ್ ಅಣ್ಣ ನಾನಿನ್ನೂ ಬದುಕಿದೀನಿ, ನೀನ್ ಡಾಕ್ಟರ್ ತನಕ ಬೇಕಾದ್ರೂ ಓದಿಸ್ತೀನಿ. ನೀನ್ ಓದ್ಬೇಕಷ್ಟೇ, ಕುಡಿ. ನನ್ ತಂಗಿ ಯಾವ ಕೆಲ್ಸಕ್ಕೂ ಬರಲ್ಲ, ಅವಳು ಓದ್ಬೇಕು. ನೀವು ಅವಳಿಗೋಸ್ಕರ ಯಾವ ಕೆಲ್ಸ ಹುಡ್ಕೋದ್ ಬೇಡ, ಸರಿನಾ? ತಗೋ. ನಾವ್ ನಿನಗ್ ತುಂಬಾ ಹೊರೆ ಆಗ್ತಿದೀವ ಅಂತ ಅನಿಸ್ತಿದೆ ಅಣ್ಣ. ಹೋಗೆ ಮಂಗೆ, ಹೊರೆ ಅಂತ ಹೊರೆ. ನೀನ್ ನನ್ ತಂಗಿ ಕಣೆ, ನಿನ್ಗೆ ಏನ್ ಬೇಕು ಕೇಳು, ನಿನ್ ಕಣ್ ಮುಚ್ಚಿ ತೆಗೆಯೋಷ್ಟಲ್ಲಿ ನಿನ್ ಮುಂದೆ ಇಟ್ಟಿರ್ತೀನಿ. ಹಾಗಲ್ಲ ಅಣ್ಣ, ಅದು ಹ್ಮ್ ಅದು ಏನಂತ ಹೇಳು. ನನ್ನ ಹತ್ರ ಹೇಳೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಎಕ್ಸಾಮ್ ಫೀಸ್ ಕಟ್ಬೇಕಾಗಿತ್ತು. ಸರಿ ಕಟ್ಟಣ, ಅದಕ್ಕೇನಂತೆ? ನಾನು ಯಾರಿಗೋಸ್ಕರ ದುಡಿಯೋದು? ನಿಮ್ಗೋಸ್ಕರ ತಾನೆ. ಆ ದುಡ್ಡು ನಿಮ್ ಉಪಯೋಗಕ್ಕೆ ಬಂದಿಲ್ಲ ಅಂದ್ರೆ ನಾನು ಯಾರಿಗೋಸ್ಕರ ದುಡಿಬೇಕು? ಮನೆದೇ ನಿನಗ್ ಖರ್ಚು ಇರುತ್ತಲ್ಲ ಅಣ್ಣ, ಅದ್ರ ಜೊತೆ ಇದು ಸೇರೋದ್ ಬೇಡ ಅಂತ. ಅರ್ಚನಾ, ನನ್ ಮಾತು ಕೇಳ್ತೀಯೋ ಇಲ್ವೋ, ಹಠ ಮಾಡ್ಬೇಡ. ಕಾಲೇಜ್ ಫೀಸ್ ಎಷ್ಟು ಹೇಳು? ಒಂದೇ ರಕ್ತ ಹಂಚ್ಕೊಂಡಿದೀವಿ ಅಂದ್ಮೇಲೆ ಒಬ್ರಿಗೊಬ್ರು ಕೊನೆವರೆಗೂ ಇರ್ಬೇಕಲ್ವಾ? ಇವತ್ತೇ ಕೊನೆ, ಇನ್ಯಾವತ್ತು ನನ್ನ ಹತ್ರ ಏನು ಮುಚ್ಚಿಡಬಾರ್ದು. 8,000 ತಾನೆ, 2 days ಹೊಂದಿಸ್ಬಿಡ್ತೀನಿ. ಚಡ್ಡಿ ಬಿಟ್ರೆ ಬೇರೆ ಏನಿದೆಪ್ಪ ನಿನ್ ಹತ್ರ ಅಡ ಇಡಕ್ಕೆ? ಏನಮ್ಮ ಇದು? ತೂತಾಗಿರೋ ಚಡ್ಡಿನಪ್ಪ, ಮೊದ್ಲು ಇದನ್ನ ಹೊಲ್ಸ್ಕೊ, ಇಲ್ಲ ಹೊಸ ಚಡ್ಡಿ ತಗೊಳಕ್ ನಿನ್ ಜೇಬಲ್ ಕಾಸು ಇದೆಯಾ ನೋಡ್ಕೊ. ಅಮ್ಮ ಏನಮ್ಮ, ತೂತಾಗಿರೋ ಚಡ್ಡಿನ ಹಾಕೊಂಡ್ರೆ ಚೆನ್ನಾಗಿರಲ್ಲಪ್ಪ. ಆ ಚಡ್ಡಿನ ತಿಪ್ಪೆ ಬಿಸಾಕಿದ್ರೇನೆ ನೀ ಹೊಸ ತಗೊಳೋದು. ಕೊಡಿ ಕೊಡ. ಇದು ಅಮ್ಮ ಇಲ್ಲ, ಕೊಡೋ ಕೊಡಲ್ಲ. ಚಡ್ಡಿ ಕತೆ ಮುಗಿಯೋದೇ ಇಲ್ಲ, ಹೇಗಿದ್ರು ನನ್ ಪ್ಲಾನ್ ವರ್ಕೌಟ್ ಆಯ್ತಲ್ಲ, ಅಷ್ಟ್ ಸಾಕು. ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ಸ್ನಾನಕ್ಕೆ ಹೊರಟೆ. ಏ ಬಿಡ, ಅವಳು ಕೇಳ್ದಾಗೆಲ್ಲ ದಾರಲ್ವ ಕೊಡ್ತೀನಿ ಕೊಡ್ತೀನಿ ಅಂತ ಯಾಕೋ ಹೇಳ್ತೀಯ? ಅವಳು ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬರ್ತಾ ಬರ್ತಾ ಅವಳಿಗೆ ನೀನು ಅಂದ್ರೆ ಸದರ ಆಗಿದೆ. ಎಕ್ಸಾಮ್ ಫೀಸ್ ಕಟ್ಟಕ್ಕ ಕೇಳ್ತಿರೋದು ಏನ್ ಶೋಕಿ ಮಾಡೋಕ? ಹೌದೌದು, ಅವಳ ತಲೆ ಕೂದ್ಲು ನೋಡಿದ್ಯಾ, ಬಣ್ಣ ಹಿಂಗ್ ಮೆತ್ಕೊಂಡವಳೆ ಅಂತ. ಅದ್ ಶೋಕಿ ಅಲ್ದೆ ಇನ್ನೇನು, ಅವಳು ನಂದೇನ್ ಬಂತು ನಿನ್ ಕೈಯಲ್ಲಿ ಕಾಸ್ ನಿಂತ್ರೆ ತಾನೆ?
ಮಾಡ್ತೀನಿ ಮಾಡ್ತೀನಿ, ನನ್ನಂತವಳನೆ ತಂದು ನಿನ್ನ ಕಟ್ತೀನಿ, ಅಲ್ಲಿವರೆಗೂ ನನಗ್ ಸಮಾಧಾನ ಇಲ್ಲ. ಯಾವಾಗ ನೋಡಿದ್ರು ಮದುವೆ ಮದುವೆ ಮದುವೆ. ಆಯ್ತು ಬರ್ತೀನಿ. ಹಾ ಧರ್ಮದ ಹಾದಿಲ್ ನಡೆಯೋದಕ್ಕೆ ಇದು ದ್ವಾಪರ ಯುಗನೂ ಅಲ್ಲ, ನಾನ್ ಧರ್ಮರಾಯನೂ ಅಲ್ಲ, ಕಲಿಯುಗದ ದುರ್ಯೋಧನ. ಗೆಲ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಈ ಕಂಬಳ ನನಗೆ ತುಂಬಾ ಮುಖ್ಯ, ಇದರಿಂದ ಅಪ್ಪು ದೂರ ಇರ್ಬೇಕು. ಅಪ್ಪಿ ತಪ್ಪಿ ಅಪ್ಪು ಏನಾದ್ರೂ ಬಂದು ಈ ಕಂಬಳ ನನ್ನ ಕೈ ತಪ್ಪು ಹೋಯ್ತೋ, ಅವನಿಗೆ ಗೊತ್ತೇ ಆಗ್ದಂಗೆ ಅಡ್ಡದಾರಿಲಿ ಬೀದಿ ಹೆಣ ಮಾಡ್ತೀನಿ.